ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಶ್ರೀ ಸೋಕುರೇಶ್ವರ ಮಿನಿ ಫಂಕ್ಷನ್ ಹಾಲ್, ಹೇಗನೂರು ಮಂದಿರ ಹತ್ತಿರ, ಕೊಳಮಾನದೊಡ್ಡಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 7338084426. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಕೃಷ್ಣಾ ನದಿ ತೀರದಲ್ಲಿರುವ ಗೊರ್ಜಾಪುರ್ ಗ್ರಾಮವನ್ನು ಸ್ಥಳಾಂತರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ರುಸ್ಮಾ ವತಿಯಿಂದ ಸೆಪ್ಟೆಂಬರ್ 7ರಂದು ಶಿಕ್ಷಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಜಾ ಶ್ರೀನಿವಾಸ್. ಮೋಟಾರ್ ವಾಹನ ಕಾಯ್ದೆ 2019 ತಿದ್ದುಪಡಿ ಹಿಂಪಡೆಯಬೇಕು ಎಂದು ಸಿಐಟಿಯು ವತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಕಕ್ಕೇರಿಯನ್ನು ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯ. ಸಿಂಧನೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಡಿಎಸ್ಎಸ್ ಜಿಲ್ಲಾಧಿಕಾರಿಗೆ ಮನವಿ. ಮತ್ತು ಬೀದಿ ಬದಿ ವ್ಯಾಪಾರಿಗಳ ತೆರವು ವಿರೋಧಿಸಿ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಕೃಷ್ಣಾ ನದಿ ತೀರದಲ್ಲಿರುವ ತಾಲೂಕಿನ ಗುರ್ಜಾಪುರ್ ಗ್ರಾಮವನ್ನು ಸ್ಥಳಾಂತರಿಸುವಂತೆ ಆಗ್ರಹಿಸಿ ಗುರ್ಜಾಪುರ್ ಗ್ರಾಮಸ್ಥರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಇತ್ತೀಚೆಗೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಸಿರುವ ಹಿನ್ನೆಲೆ ಗುರ್ಜಾಪುರ್ ಗ್ರಾಮವು ಸಂಪೂರ್ಣ ಮುಳುಗಡೆಯಾಗಿದೆ. ಗುರ್ಜಾಪುರ್ ಗ್ರಾಮದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣವಾಗದ ಕಾರಣ ಗ್ರಾಮವು ಪ್ರವಾಹಕ್ಕೆ ಮುಳುಗಡೆಯಾಗಿ ಜನರು ತೀವ್ರ ತೊಂದರೆ ಅನುಭವಿಸಿದ್ದಾರೆ. ಗ್ರಾಮವನ್ನು ಜಿಲ್ಲಾಡಳಿತವು ಜೇಗರ್ಕಲ್ ಗ್ರಾಮದಲ್ಲಿ ಆರಂಭಿಸಿರುವ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿದೆ. ಪ್ರವಾಹದಿಂದ ರೈತರು ಬೆಳೆದ ಬೆಳೆಗಳಾದ ಭತ್ತ, ಹತ್ತಿ, ತೊಗರಿ ಸೇರಿದಂತೆ ಇನ್ನಿತರೆ ಬೆಳೆಗಳಿಗೆ ನೀರು ನುಗ್ಗಿದ ಪರಿಣಾಮ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಅಲ್ಲದೆ ಮನೆಗಳಿಗೆ ನೀರು ನುಗ್ಗಿ ಆಹಾರ ಧಾನ್ಯಗಳು ಮತ್ತು ಎಲ್ಲಾ ತರಹದ ಗೃಹ ಉಪಯೋಗಿ ವಸ್ತುಗಳು ಕೊಚ್ಚಿಹೋಗಿವೆ. ನೆರೆ ಹಾವಳಿಯಿಂದ ತತ್ತರಿಸಿರುವ ಗ್ರಾಮವನ್ನು ಬೇರೆಡೆ ಸ್ಥಳಾಂತರ ಮಾಡಿ ಗ್ರಾಮಸ್ಥರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ವಿಧಾನಸೌಧ ಎಂದು ಮಾನ್ಯರೇ, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಮುಖಾಂತರ ದವಸ ಧಾನ್ಯ ಹಾಗೂ ಸಹ ನಾಶವಾಗಿರುತ್ತದೆ. ಆಗುತ್ತಿರುವ ಅಧಿಕಾರಿಗಳು ಜಾಗೃತಿ ಕೊಟ್ಟರು ಅಲ್ಲ ಗ್ರಾಮಸ್ಥರು ಯುವ ಬಂದಿದ್ದ ಗ್ರಾಮಸ್ಥರು ಹೋಗಬೇಕಾಗಿದೆ. ಯಾವ ಸಮಯದಲ್ಲಿ ಆದಂತ ಕಾರಣ ದಯಾ
ಓದ್ಬಿಡ್ರಿ ಸರ್. ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವ್ರ ಮುಖಾಂತರ ವಿಷಯ ಕೃಷ್ಣನ ತಟದಲ್ಲಿರುವ ರಾಯಚೂರು ತಾಲೂಕಿನ ದೇವಸೂರು ಹೋಬಳಿಯ ವಿಜಯಪುರ ಗ್ರಾಮವನ್ನು ಸ್ಥಳಾಂತರ ಮಾಡುವ ಬಗ್ಗೆ ಏನು ಕಾಣಿಸಿದ ವಿಷಯ ರಾಯಚೂರು ತಾಲೂಕಿನ ದೇವಸೂರು ಹೋಬಳಿಯ ಕಾಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಜಯಪುರ ಗ್ರಾಮಸ್ಥರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮಹಾರಾಷ್ಟ್ರದಲ್ಲಿ ಸುರಿದ ಭಾರೀ ಹಾಗೂ ಸತತ ಮಳೆಯಿಂದ ಡ್ಯಾಮ್ಗಳು ಭರ್ತಿಯಾಗಿದ್ದರಿಂದ ಕೃಷ್ಣಾ ನದಿಗೆ ಭಾರೀ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಜಪ್ಪ, ನಾಗಪ್ಪ, ಮರಿಯಣ್ಣ, ದಂಡಪ್ಪ, ದೇವೇಂದ್ರಪ್ಪ, ಶರಣಪ್ಪ, ರಂಗಾರೆಡ್ಡಿ, ರವಿಚಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರಿನ ಖಾಸಗಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉತ್ತಮ ಶಿಕ್ಷಕರಿಗೆ ರಾಯಚೂರು ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 7 ಶಿಕ್ಷಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ರಾಜಾ ಶ್ರೀನಿವಾಸ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 11 ನಡೆಯಲಿರುವ ಶಿಕ್ಷಕರ ರತ್ನ ಪ್ರಶಸ್ತಿಗೆ ಪ್ರತಿ ಪ್ರಾಥಮಿಕ ಶಾಲೆಯಿಂದ ಒಬ್ಬರು, ಪ್ರೌಢಶಾಲೆಯಿಂದ ಒಬ್ಬರಂತೆ ಆಯ್ಕೆ ಮಾಡಲಾಗುತ್ತದೆ. ಆಯಾ ಶಾಲಾ ಮುಖ್ಯಸ್ಥರು ತಮ್ಮ ಶಾಲೆಯ ಶಿಕ್ಷಕರ ಸೇವಾ ಹಿರಿತನ, ವಿದ್ಯಾರ್ಹತೆ, ವಿದ್ಯಾರ್ಥಿಗಳ ಒಡನಾಟ, ಬೋಧನಾ ವಿಧಾನಗಳ ಪರಿಗಣಿಸಿ ಶಿಫಾರಸು ಮಾಡಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಶಿಕ್ಷಕರುಗಳಿಗೆ ಆದ್ಯತೆ ಮೇಲೆ ಮೊದಲು ಬಂದವರಿಗೆ ಸನ್ಮಾನ, ಲಾಟರಿ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದರು. ಪ್ರಶಸ್ತಿಗೆ ಆಯ್ಕೆ ಮಾಡುವ ಶಿಕ್ಷಕರನ್ನು ಆಯಾ ಸಂಸ್ಥೆಗಳ ಮುಖ್ಯಸ್ಥರುಗಳು ಶಾಲೆಯ ಲೇಟರ್ ಹೆಡ್ನಲ್ಲಿ ಶಿಕ್ಷಕರ ವಿವರಗಳನ್ನು ಸಲ್ಲಿಸಬೇಕು ಎಂದರು. ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸಬೇಕಿದ್ದರಿಂದ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ವಿದ್ಯಾರ್ಥಿಗಳ ಜೊತೆ ಅವರ ಒಡನಾಟ, ಅವರು ಬೋಧನೆ ಮಾಡುವ ವಿಧಾನ ಮತ್ತು ವಿದ್ಯಾರ್ಹತೆಗಳಾದ ಮೇಲೆ ಪ್ರಾಥಮಿಕ ಹಂತಕ್ಕೆ ಅಂದರೆ 1-7 ತರಗತಿ ಒಬ್ಬರಂತೆ ಹಾಗೂ ಪ್ರೌಢಶಾಲಾ ಹಂತಕ್ಕೆ 8-9 ತರಗತಿಯ ಹಂತದಲ್ಲಿ ಒಬ್ಬರಂತೆ ಆಯ್ಕೆ ಮಾಡಿ ಶಿಕ್ಷಕರ ಮಾಹಿತಿಯನ್ನು ನೀಡಲು ಈ ಮೂಲಕ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಉದಾಹರಣೆಗೆ ಸೂಚಿಸಲಾಗಿದೆ. ಜೊತೆಗೆ ನಮ್ಮ ಉತ್ತಮವಾದಿಯಿಂದ ಆಚರಿಸಲ್ಪಡ್ತಕ್ಕಂಥ ಶಿಕ್ಷಕರ ಪ್ರದಾನ ಸಮಾರಂಭದಲ್ಲಿ ರಾಯಚೂರು ತಾಲೂಕಿನ ನಗರ ಹಾಗೂ ಗ್ರಾಮಾಂತರ ಭಾಗದ ಎಲ್ಲ ಖಾಸಗಿ ಅನುದಾನರಹಿತ ಶಾಲಾ ಆಡಳಿತ ಮಂಡಳಿಗಳ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಶಾಲಾ ಸಿಬ್ಬಂದಿ ವರ್ಗರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ನಾವು ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಪ್ರಶಸ್ತಿಗೆ ಆಯ್ಕೆಯಾದ ಶಿಕ್ಷಕರ ಸನ್ಮಾನ ಮಾಡುವ ಪ್ರಕ್ರಿಯೆಯನ್ನು ಯಾವುದೇ ಗೊಂದಲಕ್ಕೆ ಮಾಡಿಕೊಟ್ಟಂತೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಥವಾ ಎಲ್ಲರ ಸಮ್ಮುಖದಲ್ಲಿ ಸರ್ವ ಸದಸ್ಯ ಸಮ್ಮುಖದಲ್ಲಿ ಲಾಟರಿ ಮೂಲಕ ಆಯ್ಕೆ ಮಾಡಿ ಸನ್ಮಾನ ಮಾಡುವ ಒಂದು ಸ್ಥಾನಮಾನವನ್ನು ಇಲ್ಲಿ ನಾವು ನಿಗದಿಪಡಿಸುತ್ತೇವೆ ಅಂತ ಹೇಳಿ ಇಷ್ಟಪಡ್ತೇನೆ. ಅಲ್ಲದೆ ಆಯ್ಕೆಯಾದ ಶಿಕ್ಷಕರ ಮಾಹಿತಿಯನ್ನು ಅಂದರೆ ಶಿಕ್ಷಕರ ಹೆಸರು, ಸೇವಾವಧಿ, ವಿದ್ಯಾರ್ಹತೆ, ಯಾವ ವಿಷಯ ಬೋಧನೆ, ಶಿಕ್ಷಕರ ಇತ್ತೀಚಿನ ಭಾವಚಿತ್ರ ಇನ್ನಿತರ ವಿವರಗಳನ್ನು ಸಂಸ್ಥೆಯ ಅಧ್ಯಕ್ಷರ ಹಾಗೂ ಕಾರ್ಯದರ್ಶಿಯವರ ಸಹಿಯನ್ನು ಒಳಗೊಂಡಂತೆ ಸಂಸ್ಥೆಯ ಲೆಟರ್ ಪ್ಯಾಡ್ನಲ್ಲಿ ನೀಡಬೇಕೆಂದು ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಅಲ್ಲದೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸುವ ಶಾಲಾ ಆಡಳಿತ ಮಂಡಳಿ ಮುಖ್ಯಸ್ಥರು ತಮ್ಮ ಶಾಲೆಯಿಂದ ಆಯ್ಕೆಯಾದ ಶಿಕ್ಷಕರ ಮಾಹಿತಿಯನ್ನು ದಿನಾಂಕ 1-9-2019 ರವಿವಾರದ ಒಳಗಾಗಿ ಈ ಕೆಳಗೆ ಸದಸ್ಯರ ಒಕ್ಕೂಟದ ಪ್ರಮುಖ ಸದಸ್ಯರಾದ ಶ್ರೀ ರಾಜಾ ಶ್ರೀನಿವಾಸ್, ಶ್ರೀ ರಾಮಾನಂದೇಂದು, ಶ್ರೀ ನಾಗರೆಡ್ಡಿ ಸರ್, ಶ್ರೀ ಗಿರೀಶ್ ಸರ್, ಶ್ರೀ ಎಚ್ ವೆಂಕಟೇಶ್, ಶ್ರೀಮತಿ ಸೈದಾ ಜಹಿರಾ ಬಕ್ಲು ಮೇಡಮ್ ಹಾಗೂ ಶ್ರೀಮತಿ ಮಂಜುಳಾ ಚಂದ್ರಶಾಲಂ ಇವರಿಗೆ ದಿನಾಂಕ 1-9-2019 ಒಳಗಾಗಿ ನೀಡಲಿಕ್ಕೆ ನಾವು ಈ ಮೂಲಕ ಸೂಚನೆ ನೀಡ್ತಾ ಇದ್ದೇವೆ. ಎಷ್ಟು ಜನ ಶಿಕ್ಷಕರು ಸುಮಾರು ನಮ್ಮ ಉತ್ತಮ ಒಕ್ಕೂಟದಲ್ಲಿ 70-80 ಶಾಲೆಗಳಿವೆ. ಪ್ರತಿಯೊಂದು ಶಾಲೆಗೆ ಹೈಸ್ಕೂಲು ಮತ್ತು ಪ್ರೈಮರಿ ಇರ್ತಕ್ಕಂಥ ವಿಭಾಗಗಳಲ್ಲಿ 1-7 ಒಬ್ಬರಂತೆ ಮತ್ತು 8-9-10 ಈ ಹೈಸ್ಕೂಲ್ ಸೆಕ್ಷನ್ಗೆ ಒಬ್ಬರಂತೆ, ಹೈಸ್ಕೂಲಿನ ಕಡೆ 2 ಮತ್ತು ಪ್ರಾಥಮಿಕ ಶಾಲೆ ಇರ್ತಕ್ಕಂಥ ಶಾಲೆಗಳಲ್ಲಿ ಒಬ್ಬರಂತೆ. ಈ ರೀತಿಯಾಗಿ ನಾವು ಶಿಕ್ಷಕರನ್ನ ಆಯ್ಕೆ ಮಾಡಿ ಇಲ್ಲಿ ಪ್ರಮುಖ ಉದ್ದೇಶ ಏನಂದರೆ ಅವರ ಸೇವಾ ಇರ್ತನ, ಅವರು ಪಾಠ ಮಾಡ್ತಕ್ಕಂಥ ರೀತಿ, ಮಕ್ಕಳ ಜೊತೆ ಯಾರು ಕಮ್ಯುನಿಕೇಟ್ ಆಗಿದ್ದಾರೆ ಅಂತಕ್ಕಂಥ ಕೆಲವೊಂದು ಅಂಶಗಳನ್ನು ಆಧಾರವಿಟ್ಕೊಂಡು ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರೇ ತಮ್ಮ ನಿರ್ಣಯಗಳನ್ನು ತೆಗೆದುಕೊಂಡು ನಮಗೆ ವಿವರಗಳನ್ನು ಸಲ್ಲಿಸ್ತಾರೆ. ಸಂಘಟನೆಗಳು ಇಲ್ಲಿ ಅಡ್ಡ ಮಾಡ್ತಕ್ಕಂಥ ಉದ್ದೇಶ ಯಾರೂ ಇಲ್ಲ. ಅವರವರ ಸ್ಥಾನಮಾನಗಳಿಗೆ ಅನುಗುಣವಾಗಿ ಅವರವರ ಒಂದು ಸ್ಟೇಟಸ್ ಅನುಗುಣವಾಗಿ ನಮಗೆ ಏನೋ ಒಂದು ಗೊಂದಲಗಳ ದೃಷ್ಟಿಯಿಂದ
ನಾವು ಬೇರೆ ಮಾಡ್ತೀವಿ ಅಂತಕ್ಕಂಥ ಒಂದು ಹೋದಾಗ ನಾವು ಯಾರನ್ನು ಒತ್ತಾಯ ಮಾಡಿ ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಪ್ರಧಾನಕಾರಿ ಹುದ್ದೆಗಾಗಿ ಸರ್ ಹುದ್ದೆಗಾಗಿ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಲಾಭದಾಯಕ ನೀವು ಸರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಸರ್, ನಮಗೆ ಸಂಬಂಧಪಟ್ಟಂತಕ್ಕೆ ನಮ್ಗೆ ಸಂಬಂಧಪಟ್ಟಂತೆ ಅವರು ಜೊತೆಗಿದ್ದಾರೆ ಅಲ್ಲ, ಅವ್ರು ಬಿಟ್ಟು ಹೋಗಿ ಅವರೇ ಅಧ್ಯಕ್ಷತೆ ಮಾಡಿದ್ವಿ ಅಂದ್ರೆ ಅವ್ರನ್ನೇ ಕಾರ್ಯದರ್ಶಿ ಮಾಡಿದ್ದೆ, ಅವರೇ ಬಿಟ್ಟು ಹೋಗ್ಯಾರ ಈಗ ಅವ್ರು ಬರ್ತಾರಲ್ಲ ಸರ್. ಖಾಸಗಿ ಶಾಲಾ ಒಕ್ಕೂಟ ಸೇರಿ ಇತರೆ ಸಂಘಟನೆಗಳಲ್ಲಿರುವ ಖಾಸಗಿ ಶಾಲಾ ಶಿಕ್ಷಕರು ಸಹ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಸಂಘಟನೆ ರಚಿಸಿರುವ ಅವರ ನಿರ್ಧಾರ ಪದಾಧಿಕಾರಿಗಳ ಹುದ್ದೆಗಳಿಗೆ ರಚನೆಯಾಗಿರಬಹುದು ಎಂದರು. ಈ ಸಂದರ್ಭದಲ್ಲಿ ರಾಮಾಂಜನೇಯಲು, ಎಸ್ಕೆ ನಾಗಿರೆಡ್ಡಿ, ಗಿರೀಶ್ ಆಚಾರ್ಯ, ಮೊಹಮ್ಮದ್ ಅಬ್ದುಲ್ ಹೈಫಿರೋಜ್, ಮಂಜುಳಾ ಶಂಶಾಲಂ, ಜಂಗಲಪ್ಪ, ಹೆಚ್ ವೆಂಕಟೇಶ್, ಮೈಕಲ್ ಸೇರಿದಂತೆ ಇತರರು ಇದ್ದರು. ಮೋಟಾರ್ ವಾಹನ ಕಾಯ್ದೆ 2019 ತಿದ್ದುಪಡಿ ಹಿಂಪಡೆಯಬೇಕು ಮತ್ತು ಆಟೋ ಚಾಲಕರ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ ಯೂನಿಯನ್ ಸಂಘದ ವತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಆಟೋ ಚಾಲಕರು ಕಳೆದ 50 ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಸಾರಿಗೆ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಆದರೆ ಇವರ ಸೇವೆಯನ್ನು ಸರ್ಕಾರ ಪರಿಗಣಿಸದೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ದುಬಾರಿ ದಂಡ ವಿಧಿಸುವ ವಿಧೇಯಕ ಐಎಂಎ ಕಾಯ್ದೆ ತಿದ್ದುಪಡಿ ಹಿಂಪಡೆಯಬೇಕು. 15 ವರ್ಷಗಳ ಹಳೆ ಆಟೋಗಳನ್ನು ರದ್ದುಪಡಿಸಿರುವುದರಿಂದ ಹಳೆ ಆಟೋಗಳಿಗೆ ಕಂಪನಿಗಳಿಂದ ದರ ನಿಗದಿಪಡಿಸಬೇಕು ಮತ್ತು 50,000 ಪ್ರೋತ್ಸಾಹಧನ ನೀಡಬೇಕು ಎಂದು ಆಗ್ರಹಿಸಿದರು. ಆಟೋ ಚಾಲಕರಿಗೆ ವಸತಿ ಯೋಜನೆಯಡಿ ಮನೆ ನಿವೇಶನ ನೀಡಬೇಕು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಆಟೋ ಚಾಲಕರಿಗೆ ಚಾಲನೆ ಪತ್ರ ನೀಡುವಾಗ ವಿದ್ಯಾರ್ಹತೆ ಕಡ್ಡಾಯ ಮಾಡಿರುವುದನ್ನು ಹಿಂಪಡೆಯಬೇಕು ಮತ್ತು ವಾಹನಗಳ ಇನ್ಶೂರೆನ್ಸ್ ಪ್ರೀಮಿಯಂ ದರ ಏರಿಕೆಯನ್ನು ರದ್ದುಗೊಳಿಸಬೇಕು ಹಾಗೂ 60 ವರ್ಷ ತುಂಬಿದ ಚಾಲಕರಿಗೆ ನಿವೃತ್ತಿ ವೇತನ ನೀಡಬೇಕು ಸೇರಿದಂತೆ ಇನ್ನಿತರೆ ವಿವಿಧ ಬೇಡಿಕೆ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಪ್ರಮುಖವಾಗಿ ಬೇಡಿಕೆಗಳು ದುಬಾರಿ ದಂಡ ವಿಧಿಸುವ ವಿಧೇಯಕ, ಐಎಂಇ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯಬೇಕು, 15 ವರ್ಷಗಳ ಹಳೆಯ ಆಟೋಗಳನ್ನು ರದ್ದುಪಡಿಸಿರುವುದರಿಂದ ಹಳೆಯ ಆಟೋಗಳಿಗೆ ಕಂಪನಿಗಳಿಂದ ದರ ನಿಗದಿಪಡಿಸಬೇಕು ಹಾಗೂ ಪ್ರೋತ್ಸಾಹಧನ ರೂಪಾಯಿ 50,000 ರೂಪಾಯಿಗಳನ್ನು ಸರ್ಕಾರ ಆಟೋ ಚಾಲಕರಿಗೆ ನೀಡಬೇಕು, ಆಟೋ ಚಾಲಕರಿಗೆ ವಸತಿ ಯೋಜನೆಯಡಿ ಮನೆ ನಿವೇಶನ ನೀಡಬೇಕು, ಆಟೋ ಚಾಲಕರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ನೆರವು ನೀಡಬೇಕು, ಆಟೋ ಚಾಲಕರಿಗೆ ಚಾಲನಾ ಪತ್ರ ನೀಡುವಾಗ ವಿದ್ಯಾರ್ಹತೆ ಕಡ್ಡಾಯ ಮಾಡಿರುವುದನ್ನು ವಾಪಸ್ ಪಡೆಯಬೇಕು, ವಾಹನಗಳ ಇನ್ಶೂರೆನ್ಸ್ ಪ್ರೀಮಿಯಂ ದರ ಏರಿಕೆಯನ್ನು ಹಿಂಪಡೆಯಬೇಕು, 60 ವರ್ಷ ತುಂಬಿದ ಆಟೋ ಚಾಲಕರಿಗೆ ನಿವೃತ್ತಿ ವೇತನ ನೀಡಬೇಕು ಅಂತಕ್ಕಂಥ ಪ್ರಮುಖ 7 ಬೇಡಿಕೆಗಳನ್ನು ಒಳಗೊಂಡು ನಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಇದನ್ನು ಅಧಿಕಾರಿಗಳನ್ನು ಇಡೀ ರಾಜ್ಯಾದ್ಯಂತ ನಡೀತೇವೆ ಸರ್. ರಾಜ್ಯದ ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿಗೆ ಧಿಕ್ಕಾರ, ಆಟೋ ಚಾಲಕರಿಗೆ ವಸತಿ ಸೌಲಭ್ಯ ಕೊಡಲೇಬೇಕು, ಆಟೋ ಚಾಲಕರಿಗೆ ವಸತಿ ಸೌಲಭ್ಯ ಕೊಡಲೇಬೇಕು, ಆಟೋ ಚಾಲಕರಿಗೆ ವಸತಿ ಸೌಲಭ್ಯ ಕೊಡಲೇಬೇಕು, ಆಟೋ ಚಾಲಕರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕೊಡಲೇಬೇಕು, ಆಟೋ ಚಾಲಕರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕೊಡಲೇಬೇಕು, ಆಟೋ ಚಾಲಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕೊಡಲೇಬೇಕು, ಆಟೋ ಚಾಲಕರಿಗೆ ವಸತಿ ಸೌಲಭ್ಯ ಯೋಜನೆ ಮನೆ ನೀವೇ.
ಪ್ರತಿಭಟನೆಯಲ್ಲಿ ಅಧ್ಯಕ್ಷ ಜಿಲಾನಿ ಪಾಷಾ, ಡಿಎಸ್ ಶರಣಬಸವ, ನರಸಿಂಹಲು, ಸಚಿನ್, ರಾಮು, ಹನುಮಂತು, ಶಿವಕುಮಾರ್, ನಾಗರಾಜ್, ವೀರೇಶ್, ಭೀಮಣ್ಣ, ಪ್ರಕಾಶ್, ರಫಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕ ಬ್ರೇಕ್. ಶ್ರೀ ಸುಗುರೇಶ್ವರ ಮಿನಿ ಫಂಕ್ಷನ್ ಹಾಲ್, ರಾಯಚೂರು. ಇದರಲ್ಲಿ ಬರ್ಡೇ ಕಾರ್ಯಕ್ರಮ, ಕೌಟುಂಬಿಕ ಕಾರ್ಯಕ್ರಮ, ತೊಟ್ಟಿಲು ಕಾರ್ಯಕ್ರಮ, ಮೀಟಿಂಗ್ ಹಾಲ್, ಬರ್ಡೇ ಪಾರ್ಟಿ ಮಾತ್ರವಲ್ಲದೆ ಮಿನರಲ್ ವಾಟರ್ ಪಾಯಿಂಟ್ ಮಾಡಿಕೊಳ್ಳುವವರಿಗೆ ಅತಿ ಕಡಿಮೆ ದರದಲ್ಲಿ ಬಾಡಿಗೆ ನೀಡಲಾಗುವುದು. ನಮ್ಮಲ್ಲಿನ ಸೌಲಭ್ಯಗಳು 150 ಜನರು ಕೂಡುವ ವಿಶಾಲವಾದ ಸ್ಥಳಾವಕಾಶ, ಕುಡಿಯುವ ಶುದ್ಧ ನೀರು, ವಿಶಾಲವಾದ ಪಾರ್ಕಿಂಗ್ ಪ್ಲೇಸ್, 2 ಕೊಠಡಿಗಳು, ಸೌಂಡ್ ಸಿಸ್ಟಮ್, ಲೈಟಿಂಗ್, ಆಕರ್ಷಕವಾದ ಗ್ರೌಂಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಜಿ ಜಗದೀಶ್ ಕಟ್ಟು, 7338084426. ವಿಳಾಸ: ಏಕನೂರು ಮಂದಿರ ಹತ್ತಿರ ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 3ನೇ ತಿಂಗಳ ಡ್ರಾ ಮುಗಿದಿದ್ದು 4ನೇ ತಿಂಗಳ ಡ್ರಾ ಆರಂಭವಾಗಿದೆ. 1,200 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 3 ಗ್ರಾಮ್ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್, ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್, ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ, ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು: ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, MD, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: OK Bar ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಈಗಾಗಲೇ 16ನೇ ತಿಂಗಳ ಡ್ರಾ ಮುಗಿದಿದ್ದು 17ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು, ಕೇವಲ ಒಬ್ಬರಿಗೆ ಮಾತ್ರ. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. 2ನೇ ಬಹುಮಾನ 21 ಇಂಚಿನ LED TV ಮತ್ತು ಸೋಫಾ ಸೆಟ್ ನೀಡಲಾಗುವುದು. 3ನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. 4ನೇ ಬಹುಮಾನ 32 ಇಂಚಿನ LED TV ಮತ್ತು ಸೋಫಾ ಸೆಟ್. 5ನೇ ಬಹುಮಾನ 40 ಇಂಚಿನ LED TV ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. India's number 1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter.
That's why I sent Riya to EuroKids, the next-gen preschool. EuroKids, India's next-gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next-gen preschool. EuroKids, India's next-gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next-gen preschool. EuroKids, India's next-gen preschool, making learning fun. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಕಕ್ಕೇರಿಯನ್ನು ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ಹೈಕೋರ್ಟ್ ಆದೇಶ ನೀಡಿದ್ದರೂ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸುವಾಗ ಕೈಬಿಟ್ಟಿದ್ದು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ನ್ಯಾಯಾಲಯ ಆದೇಶ ಪಾಲನೆ ಮಾಡದೇ ಇರುವುದರಿಂದ ನ್ಯಾಯಾಂಗ ನಿಂದನೆ ದೂರು ಸಲ್ಲಿಸಲಾಗಿದೆ ಎಂದು ಚಂದ್ರಕಾಂತ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 50 ಹೊಸ ತಾಲೂಕುಗಳೆಂದು ಘೋಷಣೆ ಮಾಡುವ ಮುಂಚಿತವಾಗಿ 2018 ರಾಜ್ಯ ಹೈಕೋರ್ಟ್ ಸೂಚನೆ ನೀಡಿ ಕಕ್ಕೇರ ಗ್ರಾಮವನ್ನು ತಾಲೂಕು ಕೇಂದ್ರವನ್ನಾಗಿ ಪರಿಗಣಿಸಬೇಕು ಎಂದು ಸೂಚನೆ ನೀಡಿತ್ತು. ನಂತರವಷ್ಟೇ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿತು. 2015 ನಿರಂತರವಾಗಿ ಹೋರಾಟ ನಡೆಸುತ್ತಲೇ ಬಂದಿದ್ದರೂ ಸರ್ಕಾರ ಕಕ್ಕೇರ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲಿಲ್ಲ. 120,000 ಜನಸಂಖ್ಯೆ ಹೊಂದಿರುವ ಕಕ್ಕೇರ ಸುರಪುರ ತಾಲೂಕಿನ ದೊಡ್ಡ ಗ್ರಾಮವಾಗಿದೆ. 40 ಹೆಚ್ಚು ಗ್ರಾಮಗಳ ನಿತ್ಯ ವ್ಯವಹಾರಕ್ಕೆ ಕಕ್ಕೇರ ಗ್ರಾಮವನ್ನು ಅವಲಂಬಿಸಿದೆ. ತಾಲೂಕು ಕೇಂದ್ರವಾಗಲು ಎಲ್ಲಾ ಸೌಕರ್ಯಗಳು ಸರ್ಕಾರಿ ಕಚೇರಿಗಳ ಲಭ್ಯವಿದ್ದು ಎಲ್ಲಾ ಸರ್ಕಾರಗಳು ಹೊಸ ತಾಲೂಕು ರಚನೆ ಮಾಡುವಲ್ಲಿ ಅನ್ಯಾಯ ಮಾಡುತ್ತಲೇ ಬಂದಿವೆ. ಬೇರೆ ತಾಲೂಕುಗಳು ರಚಿಸುವಾಗ ಇಲ್ಲದೇ ಇರುವ ಹಣಕಾಸಿನ ಪರಿಸ್ಥಿತಿ ಕಕ್ಕೇರ ತಾಲೂಕು ಕೇಂದ್ರ ಮಾಡಲು ಮಾತ್ರ ಅನ್ವಯಿಸಿರುವುದು ಅವೈಜ್ಞಾನಿಕ ನಿರ್ಲಕ್ಷ್ಯದ ಭಾವನೆಯಾಗಿದೆ. ಕೇಂದ್ರದ ಶಾಸಕರು ಹಾಗೂ ಜಿಲ್ಲೆಯ ಪ್ರತಿನಿಧಿಗಳು ಇಚ್ಛಾಶಕ್ತಿ ಕೊರತೆಯಿದೆ. ಸರ್ಕಾರಗಳ ಮೇಲೆ ಒತ್ತಡ ಹಾಕುವ ಪ್ರಯತ್ನ ಜನರು ಮಾಡುತ್ತಿದ್ದಾರೆ. ಹೊಸದಾಗಿ ಬಿಜೆಪಿ ಸರ್ಕಾರ ರಚನೆಯಾಗಿದ್ದು ಕಕ್ಕೇರ ಗ್ರಾಮವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕು. ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಅವ್ರು ಹೈಕೋರ್ಟ್ ಜಡ್ಜ್ ಅವ್ರು ಹೇಳಿದ್ರು ಅವತ್ತಿನ ದಿನ ಏನಾಯ್ತು ನಾಳೆ
ಹಾಗಾದ್ರೆ ಇವತ್ತು ನೀನು ಬಂದ್ರೆ ನಾವು ಕೊಡ್ರೆ ನನ್ಗೆ ಏನಿದ್ದ ಆರ್ಡರ್ ಬೇಕು ನನ್ಗೆ 4 ತಿಂಗಳಾದ ಕೊಟ್ಟಿಲ್ಲ ನೀವೇನು ಕೆಲಸ ಮಾಡ್ತೀರಿ ಅಂತ ಅವ್ರು ಪೇಟೆಗೆ ಹೋದ್ರು ಕಾರ್ಯದರ್ಶಿ ಅವ್ರಿಗೆ. ನಾನು ಕೋರ್ಟಲ್ಲಿ ನಾಲ್ಕೋಸ್ಕರ ನಾನು ಮನೆ ಬಿಟ್ಟು ಮನೆಯಲ್ಲೇ ನಾನು ಇಲ್ಲ ಕಕ್ಕರಲ್ಲೇ ಇಲ್ಲ ಬೆಂಗಳೂರಲ್ಲೇ ಇದ್ದೀನಿ ನಾನು ಸ್ವಂತ 4 ವರ್ಷದಿಂದ ಸತತ ಪ್ರಯತ್ನದಿಂದ ಇಲ್ಲಿ ನನ್ನ ದೋಸ್ತರು ಮನೆಗೆ ಒಬ್ಬರು ಬಂದಿದ್ದು ಒಬ್ಬರನ್ನ ಕದ್ಗಂತ ಹೋಗಿದ್ದೀನಿ ನಾನು. ನನಗೊಂದು ಕಳಕಳ ಇದೆ ನನ್ನ ಊರು ನನ್ನ ಇದಂತ ಶಾಸಕರು ಎಷ್ಟು ಹಲವಾರು ಇದ್ದಾರೆ. ಒಂದು ಪೊಲೀಸ್ ಸ್ಟೇಷನ್ ಸಹ ಇನ್ನೂವರೆಗೆ ಇಲ್ಲ ಸರ್. ಇವರೆಲ್ಲ ಪುರಸಭೆ ಇದೆ ಎಲ್ಲ ಇದೆ. ಇಲ್ಲೇ ಏನು ಮಾಡ್ತಾ ಇದ್ದಾರೆ 1,750 ಎಕರೆ ಜಮೀನು ಇದ್ದರು ಇಲ್ಲಂತಾನೆ ತೋರಿಸ್ಬಿಟ್ಟು ಬೇರೆ ಊರಿಗೆ 1,850 ಎಕರೆ ಜಮೀನು ಇದೆ ಗೌರ್ಮೆಂಟ್ ಲ್ಯಾಂಡು ಎಲ್ಲ ಅರೆದಿದ್ದರೂ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ ಕೂಡ ಮಲತಾಯಿ ಜೋಡಣೆ ತೋರೋದು ನಾವು ಕಳಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಎಲ್ಲ ಸರ್ಕಾರಕ್ಕೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. 40 ವರ್ಷ ಟೌನ್ ಪಂಚಾಯತ್ ಅಂತ ಆಡ್ರಾಗಿ ಪುರಸಭೆ ಅಂತ ಸದಸ್ಯ 1966 ನಮ್ಮಲ್ಲಿ ಪಟ್ಟಣ ಪಂಚಾಯತ್ ಅಂತ ಇತ್ತು ಸರ್. 1966 ಪಟ್ಟಣ ಪಂಚಾಯತ್ ಇದ್ದು 1993 ಮಂಡಲ ಪಂಚಾಯತ್ ಆಯಿತು. ಮಂಡಲ ಪಂಚಾಯತ್ ಆದಂತ ಗ್ರಾಮ ಪಂಚಾಯತ್ ಮಾಡೋದು ಗ್ರಾಮ ಪಂಚಾಯತ್ ಆದ ಮತ್ತೆ ನಾವು ಸರ್ ಅಲ್ಲಿ ಸ್ಟ್ರೈಕ್ ಕೆಲಸ ಎಲ್ಲ ಮಾಡಿಬಿಟ್ಟು ಹೋದ್ರೆ 2015 ಪುರಸಭೆ ಆಯಿತು. ಅಂದಿನ ಕಾರ್ಯದರ್ಶಿನೇ ಕೊಟ್ಟಿದ್ದಾರೆ ಸರ್. ನಾವು ಮುಂದೆ ಮಾಡುವ ಮಾತಾಡ್ ಕೊಟ್ಟಿದ್ದಾರೆ ಆದೇಶ ಅವತ್ತು ಪಟ್ಟಿಯಲ್ಲಿ ಕಾರಣ ಸರ್ ಸಿಂಧನೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನೆರೆ ಹಾವಳಿಯಿಂದ ಸಂಕಷ್ಟಕ್ಕೆ ಒಳಗಾದ ಜಿಲ್ಲೆಯ ನೆರೆ ಸಂತ್ರಸ್ತರಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕು ಹಾಗೂ ಸೂಕ್ತ ಪರಿಹಾರ ನೀಡಬೇಕು. ಸಾಂಕ್ರಾಮಿಕ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಹೋಬಳಿ ಮಟ್ಟದಲ್ಲಿ ಆಧಾರ ಕೇಂದ್ರಗಳ ಕಾರ್ಯವೈಖರಿ ಚುರುಕುಗೊಳಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ತುಂಗಭದ್ರಾ ಎಡದಂಡೆ ಕಾಲುವೆಯ ರಾಯಚೂರು ತಾಲೂಕಿನ ಕೊನೆ ಭಾಗದ ಗ್ರಾಮಗಳಿಗೆ ಕುಡಿಯುವ ನೀರಿನ ಕೆರೆ ತುಂಬಿಸಬೇಕು. ಜಿಲ್ಲೆಯಲ್ಲಿ ಸತತ 3 ವರ್ಷಗಳಿಂದ ಮಳೆ ಇಲ್ಲದೆ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದೆ ಪರದಾಡುವಂತಾಗಿದ್ದು ಕೂಡಲೇ ಕುಡಿಯುವ ನೀರು ಪೂರೈಕೆಗೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಇಂದು ದಿನಾಂಕ 27/8/1990 ಸಿಂಧನೂರು ತಹಸೀಲ್ ಕಾರ್ಯಾಲಯದ ಮುಂದೆ ವಿವಿಧ ಬೇಡಿಕೆಗಳಿಗೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಬೆಂಬಲಿಸಿ ಮನವಿ ಇಮೇಲ್ ಸರ್ ಬೇಡಿಕೆಗಳು ಸಿಂಧನೂರು ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು ಶೌಚಾಲಯ ರಕ್ತ ಸಂಗ್ರಹಣ ಕೇಂದ್ರ ಸ್ಕ್ಯಾನಿಂಗ್ ಸ್ವಚ್ಛತೆ ಪಾರ್ಕಿಂಗ್ ಒದಗಿಸಬೇಕು. ರಾಯಚೂರು ಜಿಲ್ಲೆಯ ನೆರೆ ಸಂತ್ರಸ್ತರಿಗೆ ಮೂಲಭೂತ ಸೌಲಭ್ಯ ಒದಗಿಸಿ ಹಾಗೂ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಸಾಂಕ್ರಾಮಿಕ ರೋಗ ಹರಡದಂತೆ ಕ್ರಮ ಜರುಗಿಸಬೇಕು. ಹೋಬಳಿ ಮಟ್ಟದಲ್ಲಿ ಆಧಾರ ಕೇಂದ್ರಗಳು ಕಾರ್ಯವೈಖರಿ ಬಗ್ಗೆ ಚುರುಕುಗೊಳಿಸಬೇಕು. ರಾಯಚೂರು ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ತುಂಗಭದ್ರಾ ಎಡದಂಡೆ ಕಾಲುವೆ ರಾಯಚೂರು ತಾಲೂಕಿನ ಕೊನೆಯ ಭಾಗದ ಗ್ರಾಮಗಳಿಗೆ ಕುಡಿಯುವ ನೀರಿಗಾಗಿ ಕೆರೆಗಳನ್ನು ತುಂಬಿಸಬೇಕು. ಜಿಲ್ಲೆಯಲ್ಲಿ ಸತತ 3 ವರ್ಷಗಳಿಂದ ಮಳೆ ಇಲ್ಲದೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲದೆ ಪರದಾಡುವಂತವಾಗಿದ್ದು ಕೂಡಲೇ ಕುಡಿಯುವ ನೀರು ಪೂರೈಸಬೇಕು. ಸರ್, ಈಗಾಗಲೇ ಸಿಂಧನೂರು ತಾಲೂಕಿನಲ್ಲಿ ಸರ್ ಮೂಲಭೂತ ಸೌಲಭ್ಯಗಳು ಯಾವುದೇ ಇಲ್ಲ ಸರ್. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರು ತತ್ತರಿಸಿದ್ದಾರೆ ಸರ್. ದಿನ ಭಾಳಷ್ಟು ತೊಂದರೆಗಳು ಉಂಟಾಗುತ್ತಿದ್ದಾರೆ ಸರ್. ಸ್ವಲ್ಪ ಆದಷ್ಟು ಬೇಗ ಅದನ್ನು ಕಡಿವಾಣ ಹೋರಾಟ.
ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಎಸ್ ಎಲ್ಲಪ್ಪ, ರಾಜ್ಯ ಉಪಾಧ್ಯಕ್ಷ ಕೆ ಬಸವರಾಜ್ ತಳವಾರ, ಜಿಲ್ಲಾಧ್ಯಕ್ಷ ಎಂ ಭರತ್ ಕುಮಾರ್, ರಘು ಎ ರಾಮು, ಈಶ್ವರ್ ಮಡಿವಾಳ್, ತಾಯಪ್ಪ ಮರಜಟಾಳ್, ಎಂ ಲಕ್ಷ್ಮಣ್ ಮಡಿವಾಳ್, ಹಂಪರೆಡ್ಡಿ ಎಕ್ಲಸ್ಪೂರ್, ದೇವೇಂದ್ರಪ್ಪ ಗುರ್ಜಾಪುರ್, ಆನಂದ ಏಗನೂರು, ಪ್ರಕಾಶ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಉಪಜೀವನ ಸಾಗಿಸುತ್ತಿದ್ದ ವ್ಯಾಪಾರಸ್ಥರನ್ನು ತೆರವುಗೊಳಿಸಲಾಗಿದೆ. ನೂರಾರು ಕುಟುಂಬಗಳು ಬೀದಿಗೆ ಬಂದಿವೆ. ಕೇಂದ್ರ ಸರ್ಕಾರವು ಬೀದಿ ಬದಿ ವ್ಯಾಪಾರಿಗಳ ಹಿತ ಕಾಯಲು ಸ್ಟ್ರೀಟ್ ವೆಂಡರ್ಸ್ ಕಾಯ್ದೆ 2014 ಜಾರಿಗೊಳಿಸಿದ್ದು, ಆದರೆ ನಗರಸಭೆ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ದೂರಿದರು. ರಾಯಚೂರು ನಗರದಲ್ಲಿ ಸುಮಾರು 2000 ಸಣ್ಣಪುಟ್ಟ ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿವೆ. ಕೂಡಲೇ ಬೀದಿ ಬದಿ ವ್ಯಾಪಾರಿಗಳನ್ನು ದಿವಾಳಿ ಮಾಡದೆ ಮೊದಲಿನ ಸ್ಥಳದಲ್ಲಿಯೇ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ರಾಯಚೂರು ನಗರದಲ್ಲಿ ಬೀದಿ ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ತಮ್ಮ ಉಪಜೀವನವನ್ನು ನಡೆಸುತ್ತಿದ್ದರು. ಆದರೆ ಸುಮಾರು 10 ದಿನಗಳ ಹಿಂದೆ ನಗರದಂತ ಬೀದಿ ವ್ಯಾಪಾರಸ್ಥರು ತೆರವುಗೊಳಿಸಿರುತ್ತಾರೆ. ಇದರಿಂದ ಬಹಳಷ್ಟು ಕುಟುಂಬಗಳು ಬೀದಿಗೆ ಬಂದಿರುತ್ತವೆ. ಬೀದಿ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ 2014 ಮಸೂದೆ ಜಾರಿ ಮಾಡಿದ್ದು, ಆದರೆ ರಾಯಚೂರು ನಗರಸಭೆಯಿಂದ ಅಥವಾ ಜಿಲ್ಲಾಡಳಿತದಿಂದ ಕಡೆಯಿಂದ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ 2016 ಮಸೂದೆಯ ಮೇಲೆ ಸುಮಾರು 5 ಕಳೆದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ ಕಾರಣ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ವ್ಯಾಪಾರ ಮಾಡಲು ಸ್ಥಳ ಇಲ್ಲದ ಕಾರಣ ರಸ್ತೆಯ ಬದಿ ವ್ಯಾಪಾರ ಮಾಡಿ ತಮ್ಮ ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದರು. ರಾಯಚೂರು ನಗರದಲ್ಲಿ ಸುಮಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರ ಸಂಖ್ಯೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಾದಿಕ್ ಅಹಮದ್, ಸಿದ್ದು, ಅನ್ವರ್, ಹಾಜಿ, ಸುಭಾಷ್, ಸಲ್ಮಾನ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷ್ಣಾ ನದಿ ತೀರದಲ್ಲಿರುವ ಗುರ್ಜಾಪುರ್ ಗ್ರಾಮವನ್ನು ಸ್ಥಳಾಂತರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ರುಸ್ಮಾ ವತಿಯಿಂದ ಸೆಪ್ಟೆಂಬರ್ 7 ಶಿಕ್ಷಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಜಾ ಶ್ರೀನಿವಾಸ್. ಮೋಟಾರ್ ವಾಹನ ಕಾಯ್ದೆ 2019 ತಿದ್ದುಪಡಿ ಹಿಂಪಡೆಯಬೇಕು ಎಂದು ಸಿಐಟಿಯು ವತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಕಕ್ಕೇರಿಯನ್ನು ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯ. ಸಿಂಧನೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಡಿಎಸ್ಎಸ್ ಜಿಲ್ಲಾಧಿಕಾರಿಗೆ ಮನವಿ. ಮತ್ತು ಬೀದಿ ಬದಿ ವ್ಯಾಪಾರಿಗಳ ತೆರವು ವಿರೋಧಿಸಿ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಶ್ರೀ ಸೋಕುರೇಶ್ವರ ಮಿನಿ ಫಂಕ್ಷನ್ ಹಾಲ್, ಏಕನೂರು ಮಂದಿರ ಹತ್ತಿರ, ಕೊಳಮಾನದೊಡ್ಡಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 7338084426. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ಪಾವತಿಸಿ ಪ್ಲಾಟ್ ಪಡೆಯಿರಿ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ.